ಆಫ್ ನ್ಯೂಸ್, ನಾನು ಬಿಂದು. ಬನ್ನಿ, ಇವತ್ತಿನ ಸುದ್ದಿ ಸಮಾಚಾರ ಏನಿದೆ ಎಂದು ನೋಡ್ಕೊಂಡು ಬರೋಣ. ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯದ 7ನೇ ಬಯೋಪ್ರೊಸೆಸಿಂಗ್ ಇಂಡಿಯಾ ಕಾನ್ಫರೆನ್ಸ್ನ ಸಮ್ಮೇಳನ ನಡೆಸಲಾಯಿತು. ಇನ್ನು ಸಮ್ಮೇಳನದಲ್ಲಿ ದೆಹಲಿಯ ರಾಸಾಯನಿಕ ಇಂಜಿನಿಯರಿಂಗ್ ವಿಭಾಗದ ಪ್ರೊಫೆಸರ್ ಅನುರಾಗ್, ಸಿಎಸ್ಟಿಆರ್ ಮತ್ತು ಸಿಎಫ್ಟಿಆರ್ಐನ ನಿರ್ದೇಶಕರಾದ ರಾಘವ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಇದೇ ಸಂದರ್ಭದಲ್ಲಿ 7ನೇ ಬಯೋಪ್ರೊಸೆಸಿಂಗ್ ಇಂಡಿಯಾ ಕಾನ್ಫರೆನ್ಸ್ನ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲಾಯಿತು. ಈ ಕುರಿತು ಸಿಎಫ್ಟಿಆರ್ಐನ ನಿರ್ದೇಶಕರಾದ ಡಾಕ್ಟರ್ ರಾಘವ ರಾವ್ ಅವರು ಮಾತನಾಡಿದರು. At this world's premier food technology laboratory, CSIR CFTRA, located at this heritage city of Mysore. As a pioneer food science and technology institute, we feel honored to host this BPA conference here. As mentioned earlier, the theme of this year's conference is Advances in Bioprocessing of Agri-Food Resources. It will bring together leading universities, research institutions, biotech industries on a common platform to promote information exchange, networking and strategic alliances for the benefit of aspiring young biotechnologists. As the name suggests, bioprocess stands for processing of biological systems to unravel potential food and non-edible applications, which are the current thrust area all over the world. Globally and locally well-established industries, startups, along with R&D laboratories are the stakeholders in bioprocess research. The onus is on breaking the complex processes into simplified process steps. The target is also to generate great economic perspective through optimal utilization of bioresources in an eco-friendly manner. Minimizing the generation of waste and also its processing lead to generation of wealth from waste. Our approach is from crops to consumers, field to food plate, and farm to fork. The synergy between energy engineering. Ladies and gentlemen, please, we are going to applaud for the solar of the universities. Sir. ಕಾನೂನು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಮೈಸೂರು ಲಾ ಅಕಾಡೆಮಿ ಪ್ರಾರಂಭಿಸುವುದಾಗಿ ಮೈಸೂರು ಲಾ ಅಕಾಡೆಮಿ ವತಿಯಿಂದ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಮಾಧ್ಯಮ ಮಿತ್ರರು ಕೂಡ ಬೆಳಗಿನ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ
ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ಮೈಸೂರು ಲಾ ಅಕ್ಯಾಡೆಮಿ ಅನ್ನುವಂಥ ಒಂದು ಸಂಸ್ಥೆಯನ್ನು ನಮ್ಮ ಧೀಮಂತ ನಾಯಕರುಗಳು ಮಾಡಬೇಕು ಅಂತ ಬಹಳ ದಿವಸದಿಂದ ಈ ಯೋಜನೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಇತ್ತು. ಒಂದು 5 ವರ್ಷದಿಂದನೂ ಕೂಡ ಈ ಬಗ್ಗೆ ನಮ್ಮ ನೇಗಲಯೋಗಿ ರವಿಕುಮಾರ್ ಅವರು ನಮಗೆ ಒತ್ತಾಸೆ ಮಾಡ್ತಾಯಿದ್ರು. ಅದು ಈಗ ನೆರವೇರಲಿಕ್ಕೆ ಕಾರ್ಯ ಶುಭಕಾಲ ಬಂದಿದೆ. ಮಾನ್ಯ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಅಪ್ಪಾಜಿಗೌಡರು ಅವರನ್ನು ನಾನು ಹೆಚ್ಚು ಪರಿಚಯ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಕೂಡ ಅವರು ಚಿರಪರಿಚಿಸಿದರು. ಮೈಸೂರು ವಕೀಲರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು. ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯರು, ಆ ಸಂಸ್ಥೆಯ ವಿವಿಧ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರಾಗಿ ಭಾಳ ಎಫಿಷಿಯೆಂಟಾಗಿ ಕೆಲಸ ಮಾಡಿರುವಂಥವರು, ಹೆಸರಾಂತ ವಕೀಲರು, ತಮ್ಮ ಸ್ವಂತ ಪ್ರಯತ್ನದಿಂದ ಅತ್ಯಂತ ಮೇರು ಪರ್ವತವನ್ನು ಏರಿ ನಿಂತಿರುವಂತಹ ಅಪ್ಪಾಜಿಗೌಡರು ಈ ಒಂದು ಸಂಸ್ಥೆಯ ಪೋಷಕರು ಕೂಡ ಆಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ಒಂದು ಅಂತಿಮ ರೂಪುರೇಖೆಯನ್ನು ಮಾಡಿ ಮೊದಲಿಗೆ ನಮ್ಮ ಪತ್ರಕರ್ತ ಮಿತ್ರಗಳಿಗೆ ಈ ವಿಚಾರವನ್ನು ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ಮೊದಲಿಗೆ ನಿಮ್ಮ ಮುಂದೆ ಬಂದು ಇವತ್ತು ನಾವು ಕುಳಿತಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ರೂಪುರೇಖೆಯಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿರುವಂಥವರು ನಮ್ಮ ವಾಸುಜಿಯವರು. ವಾಸುದೇವ್ ಅವರು ವಿದ್ಯಾವರ್ಧಕ ಲಾ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದವರು. ಈಗ ಆ ಸಂಸ್ಥೆಯಲ್ಲಿ ಮಾಡಿದಂಥ ಪ್ರಗತಿಯನ್ನು ಮನಗಂಡು ವಿದ್ಯಾವರ್ಧಕ ಸಂಸ್ಥೆ ಲಾ ಕಾಲೇಜಿನ ಡೀನಾಗಿ ಅವರು ಕೆಲಸ ನಿರ್ವಹಿಸಲಿಕ್ಕೆ ಅವರು ಕೋರ್ಕೊಂಡಿದ್ದಾರೆ. ಆ ಡೀನಾಗಿ ಇವತ್ತು ಅವರು ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಇಂಥ ಒಂದು ಸಂಸ್ಥೆಯನ್ನು ಹಾಕೋದ್ರ ಮೂಲಕ ಭಾಳ ಲಾನಲ್ಲಿ ತೊಡಗಿಸ್ಕೊಂಡಿರುವಂತಹ ಲಾ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಜುಡಿಷಿಯಲ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತಹ ಮಾರ್ಗದರ್ಶನ ಮಾಡುವಂಥ ವಿಚಾರ ಇರ್ಬೋದು, ಈಗಾಗಲೇ ಅವರು ಸಾವಿರಾರು ಲಾ ಗ್ರ್ಯಾಜುಯೇಟ್ಸನ್ನು ಹುಟ್ಟುಹಾಕಿರುವಂತಹ ಭಾರಿ ಅನುಭವಿಗಳು ಆದಂಥ ಅವರು ಈ ಸಂಸ್ಥೆಯ ಹುಟ್ಟಾಕಲಿಕ್ಕೆ ಕಾರಣೀಭೂತರಾಗಿರುತ್ತಾರೆ. ಜೊತೆಗೆ ಅವರಿಗೆ ನೆರವಾಗಿ ನಿಂತಿರುವಂಥವರು ಕಾಳಿಚರಣ್ ಅವರು. ಅವರು ಕೂಡ ದೇಶದ ಅನೇಕ ಕಾನೂನು ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಬಂದಿದ್ದಾರೆ. ಅಪಾರ ಅನುಭವನ ಅವರು ಹೊಂದಿದ್ದಾರೆ. ವಾಸು ಅವರ ಕಾಲೇಜಿನ ವಿಕಾಸ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿರುವಂಥ ಅವರು ಈ ಸಂಸ್ಥೆಗೆ ತಮ್ಮ ಅನುಭವವನ್ನು ದಾರಿ ಎರಿತಾ ಇದ್ದಾರೆ. ಜೊತೆಗೆ ಮೈಸೂರಿನ ಪ್ರಖ್ಯಾತ ವಕೀಲರು ಆದಂತಹ ಪನೀಶ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ದಾರೆ. ಅವರು 30 ವರ್ಷಗಳ ಏನು ಟೀಚಿಂಗ್ ಅನುಭವ ಅವರಿಗೂ ಕೂಡ ಇದೆ. JCS ಲಾ ಕಾಲೇಜಿನಲ್ಲಿ 25-30 ವರ್ಷಗಳ ಕಾಲ ಬೋಧನೆ ಮಾಡಿದ್ದಾರೆ. ಅವರು ಕೂಡ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕೋ ವಿಚಾರದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ನಮಗೆ ನೀಡುವ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ಲಾ ಫ್ಯಾಕಲ್ಟಿನಲ್ಲಿ ಯಾರ್ಯಾರು ಹೆಚ್ಚು ಅನುಭವ ಇರುವಂತಹ ಟೀಚರ್ಸ್ಗಳಿದ್ದಾರೆ ಅವ್ರನ್ನೆಲ್ಲ ಒಂದುಗೂಡಿಸಿ ಈ ಸಂಸ್ಥೆಯನ್ನು ಭಾಳ ಪ್ರವರ್ಧಮಾನಕ್ಕೆ ತರಬೇಕು ಅನ್ನುವಂತಹ ಒಂದು ಅಭಿಲಾಷೆಯನ್ನು ಇಟ್ಟು ಈ ಸಂಸ್ಥೆಯೊಂದಿಗೆ ಕೆಲಸ ಮಾಡ್ತಾಯಿದ್ದಾರೆ. ಅವರೆಲ್ಲರೂ ಕೂಡ ಅವರವರ ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾಕೆ ಬಂತು ಈಗ ಹಲವಾರು ವರ್ಷಗಳಾದಮೇಲೆ ಅನ್ನೋ ಪ್ರಶ್ನೆ ಯಾರಿಗೇ ಆದರೂ ಉದ್ಭವ ಆಗುತ್ತೆ. ನನ್ನ ವೈಯಕ್ತಿಕ ಅನುಭವ ಏನು ಅಂತಂದರೆ, ನನ್ನನ್ನು ತುಮಕೂರು
ಅಲ್ಲೊಂದು ಧ್ರುವತಾರೆ ಲಾ ಅಕಾಡೆಮಿ ಅಲ್ಲಿ ಪಾಠ ಮಾಡಲಿಕ್ಕೆ ಕರೀತಾ ಇದ್ದರು. ನಾವು ಅಂತ ಇದ್ವಿ, ಇಷ್ಟು ದೂರ ನಾವು ಬಂದು ಇವ್ ಮಕ್ಕಳಿಗೆ ಪಾಠ ಮಾಡ್ತಿದ್ದೀವಿ, ಆದರೆ ನಮ್ಮಲ್ಲೇ ಮೈಸೂರಲ್ಲೇ ಯಾಕೆ ಮಾಡೋಕ್ಕಾಗಿಲ್ಲ ಅಂತ ನಮ್ಮಲ್ಲೇ ಇದ್ದಂಥ ಹಲವಾರು ಪ್ರಾಧ್ಯಾಪಕರುಗಳು ಹೇಳ್ತಾ ಇದ್ದರು, ಇಲ್ಲ ನೀವು ಮೈಸೂರಲ್ಲಿ ಒಂದು ಲಾ ಅಕಾಡೆಮಿ ಮಾಡಬೇಕು, ಒಂದು ಭಾಳ ತ್ವರಿತವಾಗಿ ಮಾಡಬೇಕು, ಮತ್ತು ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ತರಬೇತಿ ಬೇಕು ಇವತ್ತು ಅನ್ನೋ ಪ್ರಶ್ನೆ. ನಮಗೆ ನ್ಯೂ ಎಜುಕೇಷನ್ ಪಾಲಿಸಿ 2019 ಕಸ್ತೂರಿ ರಂಗನ್ ಚೇರ್ಮನ್ ಅವರು ಹೇಳಿದ್ದಾರೆ, ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದಿ ಕ್ವಾಲಿಟಿ ಆಫ್ ದಿ ಲೀಗಲ್ ಎಜುಕೇಷನ್, ಕಾನೂನು ಶಿಕ್ಷಣ ಎಲ್ಲಿ ಹೋಗ್ತಾ ಇದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಸಂಘ ಸಂಸ್ಥೆಗಳು ಬೇಕು, ವ್ಯಕ್ತಿಗಳು ಬೇಕು ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ. ಅದು ಯಾವಾಗಲೂ ನಮಗೆ ಕೊರಿತಾ ಇತ್ತು, ಇದೇನಿದು ಈ ಥರ ಅತ್ಯುನ್ನತ ತೀರ್ಪುಗಳನ್ನೆಲ್ಲ ನಾವು ನೋಡಿದ್ವಿ ಈ ಸಂದರ್ಭಗಳಲ್ಲಿ. ಆದರೂ ನಮ್ಮ ಎಲ್ಲ ನ್ಯಾಯವಾದಿ ಜೂನಿಯರ್ಸ್ ಏನಿದ್ದಾರೆ ಮತ್ತು ಈಗ ಲಾ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ತರಬೇತಿಯನ್ನು ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾರ್ಗದರ್ಶನವನ್ನು ಈ ಸಂದರ್ಭದಲ್ಲಿ ಪಡ್ಕೋತಾ ಇರೋದು ಯಾರಿಂದ ಅಂದರೆ ನೇಗಿಲಯೋಗಿ ಸಂಸ್ಥೆಯಿಂದ, ವಿದ್ಯಾವರ್ಧಕ ಸಂಸ್ಥೆ, ಮತ್ತು ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯನೂ ಸಹ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ 5-6 ಕಾಲೇಜುಗಳು ಇದ್ದಾವೆ, ಸುಮಾರು 1000+ ವಿದ್ಯಾರ್ಥಿಗಳು ಕಾನೂನನ್ನು ಪಾಸ್ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ಅವರೆಲ್ರಿಗೂ ಕೇವಲ ಮೈಸೂರು ಅಂತ ಅಷ್ಟೇ ನಾವು ಇಟ್ಕೊಂಡಿಲ್ಲ, ಹಾಗಾಗಿ ಇಡೀ ರಾಜ್ಯದಿಂದ ಯಾರೇ ಸುಮಾರು ಒಂದು 5,000-6,000 ಜನ ಹೊರಗಡೆ ಪಾಸಾಗಿ ಬರ್ತಾ ಇದ್ದಾರೆ ಇವತ್ತು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಆಗಿರೋದ್ರಿಂದ. ಹಾಗಾಗಿ ಅವರೆಲ್ಲರೂ ಸಹ ಇಲ್ಲಿ ನಾವು ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಒಂದು ಒಳ್ಳೆ ತರಬೇತಿಯನ್ನು. ಆಮೇಲೆ ನಾವು ಯೋಚನೆ ಮಾಡಿದಂಥದ್ದೇನೆಂದರೆ ಮೈಸೂರಿನಲ್ಲಿ ಒಳ್ಳೆ ಒಳ್ಳೆ ನ್ಯಾಯವಾದಿಗಳಿದ್ದಾರೆ, ಈಗ ಅಪ್ಪಾಜಿಗೌಡರು ನಮ್ಮ ಜೊತೆ ಇದ್ದಾರೆ, ಪಣೀಶ್ ಅವರಿದ್ದಾರೆ, ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ, ಆದರೆ ಅವ್ರನ್ನ ಉಪಯೋಗಿಸ್ಕೊಳ್ಳೋಂಥವ್ರು ಯಾರೂ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇದನ್ನು ಒಂದು ಸಂಸ್ಥೆಯನ್ನು ಹುಟ್ಟಾಕಿದಾಗ ಅವರುಗಳನ್ನು ಉಪಯೋಗ ಮಾಡ್ಕೋಬೋದು ಅನ್ನೋ ಒಂದು ಸದುದ್ದೇಶ ನಮ್ಮಲ್ಲಿದೆ. ಹಾಗಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ, ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಲಾಸ್ಟ್ ಇಯರು ಡಿಸ್ಟ್ರಿಕ್ಟ್ ಜಡ್ಜ್ಗೆ ಕಾಲ್ ಮಾಡಿದರು, ಈಗ ಎ ಪಿ ಪಿಗೆ ಕಾಲ್ ಮಾಡಿ ಈಗ ಮುಗಿದಿದೆ. ಈಗ ಈ ಮಂತ್ ಎಂಡಲ್ಲೇ ಅವ್ರಿಗೆ ತರಬೇತಿನ ಶುರು ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡಿದ್ದೀವಿ. ಅವ್ರಿಗೆ ನಿಯರ್ಲಿ ಒಂದು 90 hours ಒಂದು ರಿಗರಸ್ ಟ್ರೈನಿಂಗ್ ಕೊಟ್ಟರೆ ಸುಮಾರು ಜನ ಪಾಸಾಗುವಂಥ ಸಂದರ್ಭಗಳಿದ್ದಾವೆ. ಹಾಗಾಗಿ ಮೈಸೂರಿನಿಂದ ಆದಷ್ಟು ನ್ಯಾಯಾಧೀಶರಾಗಿ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಬರಲಿ ಅನ್ನೋ ಒಂದು ಆಸೆ ನಮ್ಮದು. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಜೂನಿಯರ್ ಡಿವಿಷನ್ ಸಹ ಕಾಲ್ ಮಾಡಿದ್ದಾರೆ, ಅವ್ರಿಗೂ ಈಗ ನಾವು ತರಬೇತಿಯನ್ನು ಮೇಯ್ನ್ ಎಕ್ಸಾಮ್ಸ್ ನಡೆಯುತ್ತೆ ಈಗ ಅವ್ರಿಗೂ ನಾವು ತರಬೇತಿಯನ್ನು ಕೊಡಬೇಕು. ಹೀಗೆ ಕ್ಲಾಟ್ ಈಗ ಪಿ ಯು ಸಿ ಮುಗಿಸಿದಂಥ ವಿದ್ಯಾರ್ಥಿಗಳು ನ್ಯಾಷನಲ್ ಸ್ಕೂಲ್ಸ್ ಒಂದು 23 ಕಾನೂನು ಶಾಲೆಗಳಿದ್ದಾವೆ ಇಡೀ ರಾಷ್ಟ್ರದಲ್ಲಿ. ಆ ಶಾಲೆಗಳಿಗೆ ಒಂದು ಕಾಮನ್ ಎಕ್ಸಾಮಿನೇಷನ್ ಮಾಡ್ತಾರೆ ಆಲ್ ಇಂಡಿಯಾ ಲೆವೆಲಲ್ಲಿ, ಹಾಗಾಗಿ ಅದಕ್ಕೂ ಸಹ ನಾವು ತರಬೇತಿಯನ್ನು ಪಿ ಯು ಸಿ ಮಾಡಿದಂಥ ಮಕ್ಕಳಿಗೆ ಕೊಡೋ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಹೀಗೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು, ಹಾಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನು ಸಹ ಗುರುತಿಸಿದ್ದೀವಿ, ನ್ಯಾಯಾಧೀಶರುಗಳು, ನ್ಯಾಯವಾದಿಗಳು, ಒಳ್ಳೊಳ್ಳೆ ಸೀನಿಯರ್ ಪ್ರೊಫೆಸರ್ಸು, ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಜನರಲ್ ನಾಲೆಡ್ಜ್ ಬಗ್ಗೆ ಇರ್ಬೋದು, ಇಂಗ್ಲೀಷ್ ಕಮ್ಯುನಿಕೇಷನ್ ಬಗ್ಗೆ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸಹ ಅವ್ರಿಗೆ ನಾವು ಈ ತರಬೇತಿ ಕೊಡಲಿಕ್ಕೆ ಐಡೆಂಟಿಫೈ ಮಾಡಿದ್ದೀವಿ. ಇದರ ಜೊತೆಗೆ ಕಾನೂನು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳಿಂದ ಯುವ ನ್ಯಾಯವಾದಿಗಳಿಗೆ ಅವರಿಗೆ ಅನುಭವ ಹಂಚಿಕೊಳ್ಳಲು ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತಲೂ ಸಹ ಅಂದ್ಕೊಂಡಿದ್ದೀವಿ. ಕಾನೂನು ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವವರನ್ನು ಗುರುತಿಸಬೇಕು ಅನ್ನೋ ಸಹ ಗುರುತಿಸಿ ಅಭಿನಂದಿಸಬೇಕು ಅನ್ನೋ ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ನಗರ ಮತ್ತು ಗ್ರಾಮೀಣ ಪ್ರದೇಶದ ಆಸಕ್ತ ವ್ಯಕ್ತಿಗಳಿಗೆ ಕಾನೂನು ನೆರವು ನೀಡಬೇಕು ಅನ್ನೋ ಉದ್ದೇಶವನ್ನು ಸಹ ಇಟ್ಕೊಂಡಿದ್ದೀವಿ. ಹಾಗೆ ಕಾನೂನು ಕ್ಷೇತ್ರದಲ್ಲಿ ಹಾಗೂ ಆಗಿಂದಾಗಿನ ಬೆಳವಣಿಗೆ ಬಗ್ಗೆ ಕಾನೂನು ವಿದ್ಯಾರ್ಥಿಗಳು, ನ್ಯಾಯವಾದಿಗಳು ಮತ್ತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಸಹ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಕಾನೂನು ಕ್ಷೇತ್ರದಲ್ಲಿ ತೊಡಗಿರುವ ವ್ಯಕ್ತಿಗಳ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಬೇಕು ಅನ್ನೋ ಇಷ್ಟೆಲ್ಲ ಉದ್ದೇಶಗಳನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ತಮ್ಮಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಹಾಗಾಗಿ ನಿಮ್ಮ ನೆರವನ್ನು ಕೋರ್ತಾ ಆ ಒಂದು ಕಾಮನ್ ಲಾ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ, ಸರಿ ಇದು ಕಾಂಪಿಟೇಟಿವ್ ಇದು ಯಾವುದು ಕ್ಲಾಟ್ ಬಗ್ಗೆ, ಮತ್ತು ಇನ್ನೊಂದು ಕಾನೂನಿನ ಪರೀಕ್ಷೆ ಬಗ್ಗೆ ಡಾಕ್ಟರ್ ಕಾಳಿಚರಣ್ ಅವರು ನಿಮಗೆ ವಿವರಣೆಯನ್ನು ಕೊಡ್ತಾರೆ. ಇಡೀ ಇಂಡಿಯಾದಲ್ಲಿ 23 ಲಾ ನ್ಯಾಷನಲ್ ಲಾ ಸ್ಕೂಲ್ಸ್ಗೆ ಕಂಡಕ್ಟ್ ಮಾಡೋದು, ಅದರಲ್ಲಿ ಈ ಸಲ 21 ನ್ಯಾಷನಲ್ ಲಾ ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಮತ್ತು 2 ನ್ಯಾಷನಲ್ ಲಾ ಸ್ಕೂಲ್ಸು ಸಪ್ರೇಟ್
ಎಂಟ್ರೆನ್ಸ್ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. 21 ಲಾಸ್ಟ್ ಇಯರ್ ಡೇಟಾ ಪ್ರಕಾರ 55,000 ಜನ ಇಂಡಿಯಾದಲ್ಲಿ ಲಾ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ದಾರೆ. ಮೈಸೂರಿನಲ್ಲಿ 256 ಜನ ಲಾಸ್ಟ್ ಟೈಮ್ ಕ್ಲಾಟ್ ಎಕ್ಸಾಮ್ಸನ್ನು ತೊಗೊಂಡದ್ದು. ಸೊ ಹಾಗಾಗಿ ಅದನ್ನು ಡೆವಲಪ್ ಮಾಡಬೇಕು ಅಂತೇಳಿ, ಯಾಕೆಂದರೆ 55,000 ಈ ಸಲ 59,000-60,000 ಜನ ಕ್ಲಾಟ್ ಎಕ್ಸಾಮ್ಸನ್ನು ತೊಗೋತಾರೆ ಇರುವಂತಹ 2,800 ಸೀಟ್ಸಿಗೆ. ಪ್ಲಸ್ಸು ಎಲ್ ಸ್ಯಾಟ್ ಅಂತೇಳಿ ಲಾ ಅಡ್ಮಿಷನ್ ಟೆಸ್ಟ್ ಅಂತೇಳಿ ಒಂದು ಕಂಡಕ್ಟ್ ಮಾಡ್ತಾರೆ, ಅದು ನ್ಯಾಷನಲ್ ಲೆವೆಲ್ಲು. ಅದರದ್ದು ಬಂದು ಎಲ್ಲ ಪ್ರೈವೇಟ್ ಯೂನಿವರ್ಸಿಟೀಸ್ ಮತ್ತು ಕೆಲವೊಂದು ಕಾಲೇಜಸ್ಗೆ ಕಂಪಲ್ಸರಿ ಅದಿದ್ದರೆ ಅಡ್ಮಿಷನ್ಸ್ ಡೈರೆಕ್ಟಾಗಿ ತೊಗೋಬೋದು. ಸೊ ಇದೆರಡನ್ನು ಉದ್ದೇಶವಾಗಿ ಇಟ್ಕೊಂಡು ಮೈಸೂರಿನಿಂದ ಅಟ್ಲೀಸ್ಟ್ ಒಂದು 500 ಸ್ಟೂಡೆಂಟ್ಸ್ ಆದರೂ ಈ ಸಲ ತೊಗೋತಾ ಇದ್ದಾರೆ ಅಂತ ಡೇಟಾ ಇರೋದ್ರಿಂದ ಅವರಿಗೆ ಟ್ರೈನ್ ಮಾಡಲಿಕ್ಕೋಸ್ಕರ ಮೈಸೂರು ಲಾ ಅಕಾಡೆಮಿಯಿಂದ ಟ್ರೈ ಮಾಡ್ತೇವೆ. ಸೊ ಆಬ್ಜೆಕ್ಟಿವಿಟಿ ಇಷ್ಟೇ, ಕ್ರಿಯೇಟ್ ಗುಡ್ ಲಾ ಸ್ಟೂಡೆಂಟ್ಸ್ ವಿಲ್ ಕ್ರಿಯೇಟ್ ಎ ಗುಡ್ ಲಾ ಯುನೋ ಜುಡಿಷಿಯರಿ ಇನ್ ಇಂಡಿಯಾ ಅಂತೇಳಿ ಆ ಆಸ್ಪೆಕ್ಟ್ ಮೇಲೆ ನಾವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಆಬ್ಜೆಕ್ಟಿವಿಟಿ ಬಂದು ಕ್ರಿಯೇಟಿಂಗ್ ಲಾ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಬೆಸ್ಟ್ ಅಷ್ಟೇ. ಈ ದಿನ ಈ ಕಾನೂನು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ KS ಮತ್ತು IAS ಹಾಗೂ IPS ಪರೀಕ್ಷೆಗಳಿಗೆ ತರಬೇತಿ ಕೊಡುವಂತಹ ಶಿಬಿರಗಳು ಮತ್ತು ಕೇಂದ್ರಗಳು ಸಾಕಷ್ಟಿದೆ. ಆದರೆ ಕಾನೂನು ವಿದ್ಯಾರ್ಥಿಗಳಿಗೆ ಕಾನೂನು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಾನೂನು ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆ ಹಾಗೂ ಇತರ ಕಾನೂನು ವಿಷಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ತಗೊಳ್ಳಲಿಕ್ಕೆ ಅಗತ್ಯವಿರುವಂತಹ ಅವರಿಗೆ ತರಬೇತಿನ ಯಾವ ರೀತಿ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ಮೈಸೂರಿನಲ್ಲಿ ಹಮ್ಮಿಕೋಬೇಕು ಅಂದ್ಕೊಂಡು ನೇಗಿಲೆಯೋಗಿ ಸಂಸ್ಥೆಯಿಂದ ಭಾಳ ಒಂದು ಉತ್ತೇಜನಕಾರಿಯಾದಂಥ ಬಹಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ನನಗೆ ಅನಿಸುತ್ತೆ ಬೇರೆ ಕಡೆ ಎಲ್ಲೂ ಹಮ್ಮಿಕೊಂಡಿಲ್ಲ ಅಂತ. ಇದರಲ್ಲಿ ಒಂದು ವಿಶೇಷವಾಗಿ ತಮಗೆ ಹೇಳಬೇಕು ಅಂದರೆ ಮೊದಲು ಅವರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ ಇಲ್ಲ ಅನ್ನೋದಕ್ಕಿಂತ ಮುಂಚಿತವಾಗಿ ಒಂದು ಅವ್ರಿಗೆ ಸ್ಫೂರ್ತಿ ತುಂಬಬೇಕು. ಏಕೆಂದರೆ ಕಾನೂನು ವಿದ್ಯಾರ್ಥಿ ಇದಕ್ಕೆ ಕಾನೂನು ವ್ಯಾಸಂಗಕ್ಕೆ ಸೇರಿಕೊಂಡಿದ್ದಾರೆ ಅಂದರೆ ಕೆಲವರು ಹೌದು ಯಾಕೆ ಬೇರೆ ಇದಕ್ಕೆ ಇರಲಿಲ್ವ, ಮೆಡಿಕಲ್ ಇರಲಿಲ್ವ, ಇಂಜಿನಿಯರಿಂಗ್ ಇರಲಿಲ್ವ, ಬೇರೆ ಯಾವುದಕ್ಕೆ ಹೋಗ್ಬೋದಿತ್ತು ಅನ್ನೋ ಥರದಲ್ಲಿ ಇದುವರೆಗೆ ಮನೋಭಾವನೆ ಇತ್ತು. ಇದೀಗ ಆ ಪರಿಸ್ಥಿತಿ ಬದಲಾಗಿದೆ. ಈಗ ಲಾ ಸೇರಿಕೊಂಡು ಲಾ ಗ್ರ್ಯಾಜುಯೇಟ್ ಮಾಡಿಕೊಂಡು ಎಲ್ಲಾದರೂ ಒಂದು ಉದ್ಯೋಗ ದೊರೆಯುತ್ತೆ ಅನ್ನೋದು ಸಾಕಷ್ಟು ಜನರಲ್ಲಿ ಅಭಿಪ್ರಾಯ ಆಗಿದೆ. ಅದೇ ರೀತಿ ಕಾರ್ಪೊರೇಟ್ ಸೆಕ್ಟರ್ ಮತ್ತು ನ್ಯಾಯಾಂಗ ಇಲಾಖೆ ಮತ್ತು ಅಭಿಯೋಜನೆ ಇಲಾಖೆ ಹಾಗೂ ಎಲ್ಲ ಸರ್ಕಾರಿ ಕಚೇರಿ ಮತ್ತು ಇದರಲ್ಲಿ ಕಾನೂನು ಪದವೀಧರನ್ನು ನೇಮಕ ಮಾಡಿಕೊಳ್ಳೋಷ್ಟು ಸಾಕಷ್ಟು ಉದ್ಯೋಗ ಅವಕಾಶಗಳಿದೆ. ಅದರಲ್ಲಿ ಈ ಯಾಕೆ ಈ ಕಾನೂನು ತರಬೇತಿ ಮತ್ತು ಇದಕ್ಕೆ ಕಾನೂನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಈ ತರಬೇತಿ ಶಾಲೆ ಅಗತ್ಯ ಇದೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಕಾನೂನು ಪರೀಕ್ಷೆ ತಗೊಳ್ಳಲಿಕ್ಕೆ ಎಷ್ಟು ಓದಬೇಕು ಹೇಗೆ ಓದಬೇಕು ಅನ್ನೋದನ್ನ ಅವರಿಗೆ ಮನದಟ್ಟು ಮಾಡಿಕೊಡೋ ಅಂಥ ಸಂಸ್ಥೆಗಳು ಯಾವುದೂ ಇಲ್ಲ. ಯಾಕೆಂದರೆ ಸಾವಿರಾರು ಕಾನೂನುಗಳಿದ್ದಾವೆ, ಅದನ್ನು ಯಾವ ರೀತಿ ಓದಬೇಕು ಎಷ್ಟು ಓದಬೇಕು ಪರೀಕ್ಷೆಗೋಸ್ಕರ ಅನ್ನೋದಿಲ್ಲ. ಈ ರೀತಿ ತರಬೇತಿ ಸಂಸ್ಥೆ ಇದ್ದರೆ ಆ ಪರೀಕ್ಷೆ ಉತ್ತೀರ್ಣ ಆಗಲಿಕ್ಕೆ ಅಗತ್ಯ ಇರುವಂಥ ಮಾಹಿತಿಯನ್ನು ಈ ಅನುಭವಿ ವಕೀಲರು, ನ್ಯಾಯಾಧೀಶರು ಮತ್ತು ಬೇರೆ ಸರ್ಕಾರಿ ಅಭಿಯೋಜಕರು ಈ ವಿವಿಧ ಕಾನೂನು ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂಥ ಅವರು ನುರಿತರವರಿಂದ ಅವರಿಗೆ ಸಂಕ್ಷಿಪ್ತವಾಗಿ ಅವರು ಮನದಟ್ಟು ಮಾಡುವಂಥ ಒಂದು ಅಭ್ಯಾಸ ಅವರಿಗೆ ತರಬೇತಿ ನೀಡಿದೆ. ಆದಲ್ಲಿ ಅವರಿಗೆ ಮಾನಸಿಕವಾಗಿ ಧೈರ್ಯ ತುಂಬಿ ಅವರು ಉತ್ತೀರ್ಣರಾಗಿ ಸಫಲರಾಗೋಕ್ಕೆ ಸಾಧ್ಯತೆ ಹೆಚ್ಚಾಗಿರುತ್ತೆ. ಏಕೆಂದರೆ ನಾನು ಒಬ್ಬ ಸರ್ಕಾರಿ ಅಭಿಯೋಜಕನಾಗಿ ಕೆಲಸ ಮಾಡ್ತಾ ಇರೋದರಿಂದ ಇವತ್ತು ಸಹ ಬರೀ ಕೆಲವೇ ಕೆಲವು ಇದನ್ನು ಬಿಟ್ಟರೆ ವಿಶೇಷ ಕಾಯ್ದೆ ಅಡಿಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾರೆ ಎಲ್ಲ ಪರೀಕ್ಷೆಗಳಲ್ಲಿ. ಅದನ್ನು ಯಾವ ರೀತಿ ನಾವು ಬರೀಬೇಕು ಸರ್ ಅಂತ ಹೇಳಿಬಿಟ್ಟು ಈ ಡಿಸ್ಟ್ರಿಕ್ಟ್ ಜಡ್ಜ್ ಸಂಬಂಧಪಟ್ಟ ಹಾಗೆ ಮತ್ತು ಮ್ಯಾಜಿಸ್ಟ್ರೇಟ್ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಅಭಿಯೋಜಕರ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಬಂದು ಕೇಳ್ತಾರೆ. ಅದನ್ನು ಮನದಟ್ಟು ಮಾಡುವಂಥ ಸಂಕ್ಷಿಪ್ತವಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಈ ತರಬೇತಿನಲ್ಲಿ ಅವ್ರಿಗೆ ಮನದಟ್ಟು ಮಾಡಿಕೊಟ್ರೆ ನಿಜವಾಗಿ ಅವರು ಸಫಲರಾಗ್ತಾರೆ. ಇದೊಂದು ಉತ್ತಮವಾದ ಅಂತಹ ಕಾರ್ಯ ಅಂತ ನನಗನ್ನಿಸುತ್ತೆ. ಇದನ್ನು ಈ ಯೋಜನೆಯನ್ನು ಹಮ್ಮಿಕೊಂಡಿರುವಂತಹ ಎಲ್ಲ ಯೋಜಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದೊಂದು ಉಪಯುಕ್ತವಾದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ.
ಹನುಮ ಜಯಂತಿ ಅಂಗವಾಗಿ ಮೈಸೂರಿನ ಹನುಮ ಮಹೋತ್ಸವ ಸಮಿತಿಯ ವತಿಯಿಂದ ಇಂದು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಇನ್ನು ಮೆರವಣಿಗೆಯ ಚಾಲನೆಯನ್ನು ಮೈಸೂರಿನ ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರವರು ಮತ್ತು ಚಿತ್ರನಟರಾದ ವಶಿಷ್ಠರವರು ಮತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಲ್ ನಾಗೇಂದ್ರರವರು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ 10 ಬಗೆಯ ವಿವಿಧ ರೂಪದ ಆಂಜನೇಯ ಸ್ವಾಮಿ ವಿಗ್ರಹ, ಹಲವು ಜಾನಪದ ಕಲಾ ತಂಡಗಳ ಮೆರವಣಿಗೆ ನಡೆಯಿತು. ಬಳಿಕ ಈ ಕುರಿತು ರಾಜವಂಶಸ್ಥರಾದ ಯದುವೀರ್ರವರು ಮತ್ತು ಚಿತ್ರನಟರಾದ ವಶಿಷ್ಠ ಸಿಂಹ ಮತ್ತು ಮಾಜಿ ಶಾಸಕರಾದ ವಿಜಯಶಂಕರ್ ಮಾತನಾಡಿದರು. ಮುಂಭಾಗದಲ್ಲಿ ಇವತ್ತು ಹನುಮ ಜಯಂತಿ ಈ ಚಿಕ್ಕ ಮೆರವಣಿಗೆಗೆ ಪ್ರಾರಂಭವನ್ನು ಉದ್ಘಾಟನೆ ಮಾಡಿದ್ದೀವಿ. ಅತ್ಯಂತ ಸಂತೋಷವಾಯಿತು. ನಮ್ಮ ನಾಡಿನ ಸಮಸ್ತ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು. ಶ್ರೀ ಹನುಮಾನ್ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿಯನ್ನು ದಯಪಾಲಿಸಲಿ ಅಂತ ಹೇಳ್ತಾ ಮೈಸೂರಿನ ಹೆಮ್ಮೆಯ ಹನುಮಂತೋತ್ಸವ, ಮೈಸೂರಿನ ಹನುಮಂತೋತ್ಸವ ಸಮಿತಿಯವರು ಇದೇ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಒಂದು ಬೃಹತ್ ಮೆರವಣಿಗೆ ಹನುಮಾನ್ ಜಯಂತಿ ಪ್ರಯುಕ್ತ ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ನಮ್ಮ ಮೈಸೂರು ಮಹಾರಾಜರು ಬಂದು ಇಲ್ಲಿ ಬಂಡೆ ಅಥವಾ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಪ್ರಮುಖ ನಗರಗಳಲ್ಲಿ ಈ ಒಂದು ಮೆರವಣಿಗೆ ನಡೆಯುತ್ತೆ. ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಇದು ಮೊದಲನೇ ಬಾರಿಗೆ ಮೈಸೂರಲ್ಲಿ ನಡೀತಾ ಇರೋದು, ಅದರಲ್ಲಿ ನಾನು ಪಾಲ್ದಾರನಾಗಿರೋದು ಬಹಳ ಹೆಮ್ಮೆ ಅಥವಾ ಖುಷಿ ತಂದಿರೋ ವಿಷಯ. ಮೈಸೂರು ನಗರದಲ್ಲಿ ಅದರಲ್ಲೂ ಕೂಡ ಈ ಸಾಂಸ್ಕೃತಿಕ ನಗರದಲ್ಲಿ ಇವತ್ತು ಹನುಮ ಜಯಂತಿಯ ಉತ್ಸವ. ಹನುಮ ಜಯಂತಿಯ ಶುಭಕಾಮನೆಗಳನ್ನು ಇಡೀ ನಗರದ ಜನತೆಗೆ, ತನ್ನ ಮೂಲಕ ರಾಜ್ಯದ ಜನತೆಗೆ, ದೇಶದ ಜನತೆಗೆ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಶಕ್ತಿಗೆ, ಭಕ್ತಿಗೆ ಏನಾದ್ರೂ ಒಂದು ಹೆಸರನ್ನು ನಾವು ಪ್ರತಿರೂಪವಾಗಿ ಕೊಡೋದಿದ್ದರೆ ಅದಕ್ಕೆ ಭವಿಷ್ಯ ಉತ್ತಮ ಅಂತ ಹೆಸರು ಅದು ಹನುಮಾನ್ ಅಂತದನ್ನು ಹೇಳಬೇಕಾಗ್ತದೆ. ಇಡೀ ಭರತ ಭೂಮಿಯಲ್ಲಿ ಎಲ್ಲ ಕಡೆಗೂ ಕೂಡ ಅವನ ಅವತಾರವನ್ನು, ಎಲ್ಲ ಕಡೆಗೂ ಕೂಡ ಅವನ ಮಹಿಮೆಯನ್ನು, ಎಲ್ಲ ಕಡೆಗೂ ಕೂಡ ಅವನ ವಿಶೇಷತೆಯನ್ನು ನಾವು ಕಾಣ್ಬೋದು. ರಾಮನ ಹೆಸರನ್ನು ಸ್ಮರಣೆ ಮಾಡುವಾಗ, ರಾಮಾಯಣದ ಉದಾಹರಣೆಯನ್ನು ತೆಗೆದುಕೊಳ್ಳುವಾಗ, ಬಹುಶಃ ರಾಮನಷ್ಟೇ ಮಹಿಮಾ ಪುರುಷನಾಗಿ ಮೆರೆದಂಥ ಒಂದು ಅಪರೂಪದ ವ್ಯಕ್ತಿತ್ವ ಅದು ಹನುಮ. ಹನುಮ ಕೇವಲ ರಾಮನ ಯುಗಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ. ನಾವು ತೇತ್ರಾಯುಗದಲ್ಲಿ ಕೃಷ್ಣನ ಕಾಲದಲ್ಲಿ ಹೋಗುವಾಗಲೂ ಕೂಡ, ಮಹಾಭಾರತ ಉದಾಹರಣೆಯನ್ನು ತೆಗೆದುಕೊಳ್ಳುವಾಗಲೂ ಕೂಡ, ಕೃಷ್ಣ ಬಹುಶಃ ಯುದ್ಧಭೂಮಿಯನ್ನು ಪ್ರವೇಶ ಮಾಡೋದಕ್ಕಿಂತ ಮೊದಲು ತನ್ನ ರಥಕ್ಕೆ ಬಹುಶಃ ಮೇಲೆ ಕಟ್ಟಿಕೊಂಡಂಥ ಬಾವುಟ, ಶಕ್ತಿಗೆ ಶರಣಾಗಿ ನೀ ನನ್ನ ಜೊತೆಯಲ್ಲಿರಬೇಕು ಅಂತ ಬೇಡಿದಂಥ ಒಂದು ಅಪರೂಪದ ವ್ಯಕ್ತಿತ್ವ ಅದು ಹನುಮ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹೀಗಾಗಿ ಎಲ್ಲ ಯುಗಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಸನ್ನಿವೇಶಗಳಲ್ಲಿ ನಮಗೆ ತನ್ನದೇ ಅಂಥ ಮಹಿಮೆಯನ್ನು ತೋರಿದಂಥ ಒಂದು ವ್ಯಕ್ತಿತ್ವ ಅದು ಹನುಮ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಭರತ ಭೂಮಿ ಮಾತ್ರ ಅಲ್ಲ, ಜಗತ್ತಿನ ಯಾವುದೇ ಭಾಗದಲ್ಲಿ ಒಂದು ಚಿರಂಜೀವಿ ಅನ್ನುವಂಥ ಹೆಸರನ್ನು ತೆಗೆದುಕೊಳ್ಳುವಾಗ ನಮ್ಮ ಕಣ್ಮನೆ ಕಾಣುವಂಥ, ನಮಗೆ ಸಿಕ್ಕುವಂಥ ಚಿರಂಜೀವಿ ಅಂತ ಭಾವಿಸುವಂಥ ಏಕೈಕ ವ್ಯಕ್ತಿತ್ವ ಅದು ಹನುಮ. ಹೀಗಾಗಿ ನಮಗೆ ಹನುಮ ಆದರ್ಶ. ಆದರ್ಶದ ಹಿನ್ನೆಲೆಯಲ್ಲಿ ಅವನ ಮಹಿಮೆ ಸದಾಕಾಲವೂ ಕೂಡ ನಮ್ಮ ಮಧ್ಯೆ ಕಾಣಲಿಕ್ಕೆ ಲಭ್ಯ ಆಗಬೇಕು, ಅವನ ಅನುಗ್ರಹ ನಮ್ಮ ನಗರಕ್ಕೆ ಪ್ರಾಪ್ತಿಯಾಗಬೇಕು, ತನ್ನ ಮೂಲಕ ನಗರದ ಎಲ್ಲ ಅನಿಷ್ಟಗಳು ದೂರ ಆಗಬೇಕು, ಸದಾಕಾಲ ಕೂಡ ಮಂಗಳಮಯ ವಾತಾವರಣ ರೂಪುಗೊಳ್ಳಬೇಕು ಅನ್ನೋಂಥ ಅಭಿಲಾಷೆಯಿಂದ ರಾಕ್ಷಸರ ಸಂತತಿಯನ್ನು ನಾಶ ಮಾಡಿ ದೈವೀ ಶಕ್ತಿಗಳಿಗೆ ರಕ್ಷಣೆಯನ್ನು ಕೊಟ್ಟಂಥ ಹನುಮನ ಉತ್ಸವ ಇವತ್ತು ನಗರದಲ್ಲಿ ನಡೀತಾ ಇದೆ. ಭಾಳ ಹೆಮ್ಮೆಯ ಸಂಗತಿ ಇದು.
ಭಾಳ ಸಂತೋಷದಿಂದ ಅಭಿಮಾನದಿಂದ ಹನುಮ ಜಯಂತಿಯಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅಂತ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು 2017 ಕಾಯ್ದೆ ಸರ್ಕಾರದ ಆದೇಶ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅನ್ಯಾಯಕ್ಕೆ ಒಳಗಾಗಿರುವ ನೌಕರರಿಗೆ ನ್ಯಾಯ ದೊರಕಿಸಿಕೊಡಲು ದಶಂಸ ಸಂಘಟನೆ ಇಂದು ಸಮಿತಿ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದೆ. ಮೂಡಳ್ಳಿ ಮಹಾದೇವ್ ಅಂತೇಳಿ ದಲಿತ ಸಂಘದ ಜಿಲ್ಲಾ ಖಜಾಂಚಿ ಕಿರಂಗೂರು ಸ್ವಾಮಿ ಅಂತೇಳಿ ಮೈಸೂರು ಜಿಲ್ಲಾ ಸಂಘಟನಾ ಸಂಚಾಲಕರು ಹೇಳಿ ಅವರು ಕೂಡ ಮೈಸೂರು ಜಿಲ್ಲಾ ಸಂಘಟನಾ ಸಂಚಾಲಕರು ಹಾಗೆ ಬಿಳ್ಕೆರೆ ದೇವರಾಜ್ ಅಂತೇಳಿ ಹುಣಸೂರು ತಾಲೂಕಿನ ಸಂಘಟನಾ ಸಂಚಾಲಕರು ಹಾಜರಿದ್ದಾರೆ. ಮೈಸೂರು ವಿಭಾಗದ ಕಂದಾಯ ಇಲಾಖೆಯ ಪ್ರಾದೇಶಿಕ ಕಚೇರಿಯಲ್ಲಿ 2007 2011 ಸಾಲಿನವರೆಗೆ ಯಾವೊಬ್ಬ ನೌಕರರಿಗೂ ಕೂಡ ಬಡ್ತಿಯನ್ನು ನೀಡಿರುವುದಿಲ್ಲ. ಇದೇ ಅವಧಿಯಲ್ಲಿ ರಾಜ್ಯದ ಇನ್ನುಳಿದ 3 ವಿಭಾಗಗಳಲ್ಲಿ ಬೆಂಗಳೂರು, ಬೆಳಗಾವಿ ಮತ್ತು ಗುಲ್ಬರ್ಗ ಈ 3 ವಿಭಾಗಗಳಲ್ಲೂ ಕೂಡ 500 ಹೆಚ್ಚು ಪ್ರಥಮ ದರ್ಜೆ ಸಹಾಯಕರನ್ನು ಸಿರಸ್ತೆದಾರ್ ಹುದ್ದೆಗೆ ಬಡ್ತಿ ನೀಡಿದ್ದಾರೆ. ನಂತರ ರಾಜ್ಯ ಮಟ್ಟದಲ್ಲಿ 4 ವಿಭಾಗದ ಸಿರಸ್ತೆದಾರ್ ಅಥವಾ ಉಪತಹಸೀಲ್ದಾರ್ ಹುದ್ದೆಗೆ ಆಯ್ಕೆಯಾದವರನ್ನು ರಾಜ್ಯ ಮಟ್ಟದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತೆ ನಿಯಮಾನುಸಾರ. ಈ ವಿಚಾರದಲ್ಲಿ ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ ವಿಭಾಗದ ಕಂದಾಯ ಇಲಾಖೆ ನೌಕರರು ನಿಯಮಾನುಸಾರ ಬಡ್ತಿ ಪಡೆದು ತಹಸೀಲ್ದಾರ್ ಗ್ರೇಡ್ 2 ಹುದ್ದೆಗೂ ಕೂಡ ಬಡ್ತಿ ಹೊಂದುತ್ತಾರೆ. ಆದರೆ ಅವ್ರಿಗಿಂತಲೂ ಅರ್ಹ ಮತ್ತು ಹಿರಿಯ ನೌಕರರು ಮೈಸೂರು ವಿಭಾಗದಲ್ಲಿರ್ತಕ್ಕಂತಹ ಕಂದಾಯ ಇಲಾಖೆ ನೌಕರರು ಬಡ್ತಿಯಿಂದ ವಂಚಿತರಾಗ್ತಾರೆ. ಇಂತಹ ಒಂದು ಲೋಪವನ್ನು ಏನು ಅನ್ಯಾಯವನ್ನು ಸರಿಪಡಿಸಿ ಅನ್ಯಾಯಕ್ಕೊಳಗಾದಂಥ ಕಂದಾಯ ಇಲಾಖೆ ನೌಕರರಿಗೆ ನ್ಯಾಯ ದೊರಕಿಸಿ ಅಂತೇಳಿ ದಲಿತ ಸಂಘರ್ಷ ಸಮಿತಿ ಈ ಹಿಂದೆ ಪ್ರಾದೇಶಿಕ ಕಚೇರಿ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ನಮ್ಮ ಮನವಿಗೆ ಸ್ಪಂದಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾದಂಥ ಪ್ರಾದೇಶಿಕ ಆಯುಕ್ತರು ಈ ವಿಚಾರದಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಅಸಂಬದ್ಧವಾದಂಥ ಒಂದು ಹಿಂಬರಹವನ್ನು ಕೊಟ್ಟು ನಮಗೆ ತಮ್ಮ ಇಲಾಖೆಯಲ್ಲಿ ಆಗಿರುವ ಲೋಪಗಳನ್ನು ತಪ್ಪುಗಳನ್ನು ಮುಚ್ಚಿ ಹಾಕಲಿಕ್ಕೆ ಯತ್ನಿಸ್ತಾ ಇದ್ದಾರೆ. ಇದನ್ನು ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತೆ. ಜೊತೆಗೆ ಜ್ಯೇಷ್ಠತಾ ವಿಸ್ತರಣಾ ಕಾಯ್ದೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ 2017 ಜಾರಿಗೆ ತಂದಿದೆ. ಈ ಕಾಯ್ದೆ ಪ್ರಕಾರ ಹಲವಾರು ಮಾನದಂಡಗಳನ್ನು ಮತ್ತು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ಆದರೆ ಇಲ್ಲಿ ಎಲ್ಲವನ್ನು ಉಲ್ಲಂಘನೆ ಮಾಡಲಾಗಿದೆ. ಸರ್ವೋಚ್ಚ ನ್ಯಾಯಾಲಯ BK ಪವಿತ್ರ ಪ್ರಕರಣ 2 ಈ ಏನು ರಾಜ್ಯ ಸರ್ಕಾರ ಜಾರಿಗೊಳಿಸಿದೆಯೋ 2017 ಜ್ಯೇಷ್ಠತಾ ವಿಸ್ತರಣಾ ಕಾಯ್ದೆಯನ್ನು ಎತ್ತಿ ಹಿಡಿದು ದಿನಾಂಕ 10/5/2019 ತೀರ್ಪು ನೀಡಿದೆ ಸುಪ್ರೀಂ ಕೋರ್ಟು. ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪನ್ನ ನೀಡಿದೆಯೋ ಇದನ್ನು ಅನುಗುಣವಾಗಿ ಆ ತೀರ್ಪಿಗೆ ಅನುಗುಣವಾಗಿ ಜ್ಯೇಷ್ಠತಾ ಪಟ್ಟಿಯನ್ನು
ಮೈಸೂರು ವಿಭಾಗದ ಪ್ರಾದೇಶಿಕ ಕಚೇರಿಯಲ್ಲಿ ನಡೀಬೇಕಾಗಿತ್ತು. ಆದರೆ ಇವರು ಏನು ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಅದು ಯಾವುದನ್ನೂ ಕನ್ಸಿಡರ್ ಮಾಡಿದೆ, ತಮಗಿಷ್ಟ ಬಂದಂಗೆ ಪಟ್ಟಿಯನ್ನು ತಯಾರು ಮಾಡಿದ್ದಾರೆ. ಅಂದರೆ ನ್ಯಾಯಾಂಗ ನಿಂದನೆ ಉಲ್ಲಂಘನೆ ಆಗಿದೆ ಇಲ್ಲಿ. ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ಹಾಗೂ ಹೆಚ್ಡಿ ಕೋಟೆ ಶಾಸಕರಾದ ಅನಿಲ್ ಚಿಕ್ಕಮಾಧುರವರ ಮೇಲಿನ ಮೊಕದ್ದಮೆಯನ್ನು ಕೂಡಲೇ ಹಿಂಪಡೆಯಬೇಕು ಹಾಗೂ ಕರ್ತವ್ಯ ಲೋಪವೆಸಗಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ನಗರದ ಗಾಂಧಿ ಚೌಕದ ಆವರಣದಲ್ಲಿ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ನಗರಾಧ್ಯಕ್ಷರಾದ ಆರ್ ಮೂರ್ತಿ, ಕಾಂಗ್ರೆಸ್ ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇನ್ನೀ ಕುರಿತು ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಮಾತನಾಡಿದರು. ಬೆಳವಣಿಗೆಯಲ್ಲಿ ಅನಿಲ್ ಚಿಕ್ಕಮಾಧೂರ್ ಅವ್ರಿಗೂ ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಡಾಕ್ಟರ್ ವಿಜಯಕುಮಾರ್ ಅವ್ರ ಮೇಲೆ ಸುಳ್ಳು ಆರೋಪನ ಮಾಡಿ ಕೇಸ್ ಹಾಕಿರ್ತಕ್ಕಂಥದ್ದು, ಇದು ನಿಜವಾಗ್ಲೂ ಕೂಡ ರಾಜಕೀಯ ದ್ವೇಷದಿಂದ ಮಾಡಿರ್ತಕ್ಕಂಥ ಕೆಲಸ, ಇದು ಯಾವತ್ತೂ ಕೂಡ ಆಗಬಾರ್ದು. ಸರ್ಕಾರಗಳು ಯಾವುದೋ ಬರ್ತವೆ ಯಾವುದೋ ಹೋಗ್ತವೆ, ಹೋರಾಟಗಾರರನ್ನ ಈ ಥರ ದಮನ ಮಾಡ್ತಕ್ಕಂಥ ಅವ್ರು ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸಗಳನ್ನ ಯಾವತ್ತೂ ಕೂಡ ಮಾಡಬಾರ್ದು. ನಮ್ಮ ಪಕ್ಷದ ಶಾಸಕರಾದ ಅನಿಲ್ ಚಿಕ್ಕಮಾಧೂರ್ ಅವರಂತೆ ಡಾಕ್ಟರ್ ವಿಜಯಕುಮಾರ್ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನ ತಕ್ಷಣ ವಾಪಸ್ ಪಡಿಬೇಕು ಅಂತೇಳಿ ಇವತ್ತು ಇಡೀ ನಗರ ಜಿಲ್ಲಾ ಕಾಂಗ್ರೆಸ್ ನಗರ ಕಾಂಗ್ರೆಸ್ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಚಿತ್ರನಗರಿಯನ್ನು ಸ್ಥಳಾಂತರಿಸದೆ ಮೈಸೂರು ನಗರದಲ್ಲಿಯೇ ನಿರ್ಮಿಸಬೇಕೆಂದು ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಇಂದು ಮೈಸೂರು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಚಿತ್ರನಗರಿ ಮೈಸೂರಲ್ಲಿ ಬರಬೇಕು ಅಂಥೇಳಿ ಅನೇಕ ಜನ ಶಾಸಕರು, ಮಂತ್ರಿಗಳು ಮತ್ತು ಚಿತ್ರ ನಿರ್ಮಾಪಕರುಗಳು, ಮುಖ್ಯವಾಗಿ ರಾಜೇಂದ್ರ ಬಾಬು ಅವರು ಇರ್ಬೋದು, ನಂಜುಂಡೇಗೌಡರು ಇರ್ಬೋದು, ಅನೇಕ ಜನ ಬಂದು ಭಾರತಿ ವಿಷ್ಣುವರ್ಧನ್ ಅವರು ಇರ್ಬೋದು, ಅದೆಲ್ಲ ನಾನು ಇದರಲ್ಲಿ ಹಾಕಿಲ್ಲ. ಅವ್ರುಗಳೆಲ್ಲ ಒತ್ತಾಯ ಮಾಡಿ ಮೈಸೂರಿನಲ್ಲಿ ಒಂದು ಚಿತ್ರನಗರ ಆಗಬೇಕು ಅಂಥೇಳಿ ಭಾಳಷ್ಟು ಒತ್ತಾಯಗಳನ್ನ ಸಿದ್ದರಾಮಯ್ಯ ಮೇಲೆ ಹಾಕಿದರು. ಸಿದ್ದರಾಮಯ್ಯವರು ಕೂಡ ಮೈಸೂರಲ್ಲಿ ಒಂದು ಚಿತ್ರನಗರಿನ ಮಾಡಬೇಕು ಅಂಥೇಳಿ ಹಿಮ್ಮ ಅವನಲ್ಲಿ 100 ಎಕರೆ ಜಮೀನು ಇದಕ್ಕಾಗಿ ಮೀಸಲಾಗಿಟ್ಟರು. ಅದಕ್ಕೆ ಬೇಕಾದಂಥ ಹಣನೂ ಕೂಡ ಬಿಡುಗಡೆ ಮಾಡಿದ್ರು.
ಅದು ಜಿಲ್ಲಾಧಿಕಾರಿಗಳಾಗೆಲ್ಲ ಭಾಳ ಓಡಾಡಿ ಆ ಜಾಗಗಳನ್ನ ಗುರುತು ಮಾಡಿ ಆ ಜಾಗಗಳನ್ನ ಕೊಡೋದಕ್ಕೆಲ್ಲ ವ್ಯವಸ್ಥೆಯಾಗಿ ಪ್ರತಿಯೊಂದು ಕೂಡ ಸರ್ಕಾರದ ಹಂತದಲ್ಲಿ ಎಲ್ಲ ಕೆಲಸಗಳು ನಡೆದಿತ್ತು. ಅದು ಮೈಸೂರು ನಗರ ಅಂತ ಹೇಳಿದ್ರೆ ಇದೊಂದು ಸಾಂಸ್ಕೃತಿಕ ರಾಜಧಾನಿ. ಇದು ಬಹಳ ಹಿಂದಿನಿಂದಲೂ ಕೂಡ ಚಿತ್ರ ನಿರ್ಮಾಣದಲ್ಲಿ ಬಹಳಷ್ಟು ಎತ್ತರವಾದಂಥ ಒಂದು ಸ್ಥಾನವನ್ನು ಪಡೆದಿದೆ. ಹಿಂದೆ ಇಲ್ಲಿ ನವಜ್ಯೋತಿ ಸ್ಟುಡಿಯೋ, ಇಡೀ ಕರ್ನಾಟಕದಲ್ಲಿ ಸಿನಿಮಾ ನಿರ್ಮಾಣ ಆಗ್ತಿದ್ದದ್ದೇ ಮೈಸೂರಲ್ಲಿ ನವಜ್ಯೋತಿ ಸ್ಟುಡಿಯೋ ಇತ್ತು, ಅದು ಆಮೇಲೆ ಪ್ರೀಮಿಯರ್ ಸ್ಟುಡಿಯೋ ಆಯಿತು. ಅಲ್ಲಿಂದ ಮೈಸೂರು ನಗರದಲ್ಲಿ ಎಲ್ಲ ಚಿತ್ರಗಳು ಕೂಡ, ಯಾವುದೇ ಚಿತ್ರದಲ್ಲಿ ಕನ್ನಡ ಚಿತ್ರ ತಗೊಳ್ಳಿ, ಒಂದು 70-80 ಭಾಗ ಕನ್ನಡ ಚಿತ್ರಗಳಲ್ಲಿ ಮೈಸೂರಿನ ಸ್ಥಳ ಇಲ್ಲದೇ ಚಿತ್ರಣೇ ನಿರ್ಮಾಣ ಆಗಿಲ್ಲ. ಯಾವ ಚಿತ್ರಗಳು ಒಂದಲ್ಲ ಒಂದು ಬೇಕಾದಂಥ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇತ್ತು. ಈಗ ಮಹದೇವಪುರ ಇರ್ಬೋದು, ಗೋಸಾಯಿ ಘಾಟ್, ಆ ನದಿ ದಡನ, ಕಾವೇರಿ ನದಿ ದಂಡೆನ, ಎಲ್ಲ ಹೆಚ್ಚು ಕಮ್ಮಿ ಸುಮಾರು ಸಿನಿಮಾಗಳೆಲ್ಲ ಅದಿದೆ. ಗೋಸಾಯಿ ಘಾಟ್ನ ನದಿ ದಂಡೆ ಶ್ರೀರಂಗಪಟ್ಟಣದ್ದು, ಹಾಗೆ ನಮ್ಮ KRS ನಲ್ಲಿ ಹಿಂದೆ ತೆಗಿತಾ ಇದ್ದಂಥದ್ದು ಅನೇಕ, ಅರಮನೆ, ಚಾಮುಂಡಿ ಬೆಟ್ಟ, ಮತ್ತು ಸ್ವಲ್ಪ ಮೈಸೂರಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನಾಗರೊಳೆ, ಬಂಡೀಪುರ, ಈ ಥರ ಅನೇಕ ಪ್ರಕೃತಿ ದತ್ತವಾದಂಥ ಕಾಡುಗಳು, ಸ್ಥಳಗಳು ಎಲ್ಲ ಬಹಳ ಸುಂದರವಾಗಿ ಒಂದು ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಏನೆಲ್ಲ ಬೇಕು ಮೈಸೂರಿನಲ್ಲೇ ಸಂಪೂರ್ಣ ಸಿನಿಮಾ ಮಾಡ್ಕೊಂಡು ಹೋಗ್ತಾಯಿದ್ರು. ಆ ಥರ ತಮಿಳು ಸಿನಿಮಾ ಕೂಡ ಮೈಸೂರಿನಲ್ಲೇ ನಿರ್ಮಾಣ ಮಾಡಿಕೊಂಡು ಮುಗಿಸಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ತಮಿಳು ಸಿನಿಮಾಗಳು ಕೂಡ ಎಷ್ಟೋ ಸಿನಿಮಾಗಳು ಮೈಸೂರಿನಲ್ಲೇ ಚಿತ್ರಣೇ ಸಂಪೂರ್ಣ ಮಾಡಿಬಿಟ್ಟಿದ್ದಾರೆ. ಅಂಥ ಚಿತ್ರನಗರಿ ಬಂದಾಗ ಎಲ್ಲ ಒಂದು ಚಿತ್ರ ಸಂಪೂರ್ಣವಾಗಿ ಪೂರ್ಣ ಸಿದ್ಧತೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಅವಕಾಶ ಎಲ್ಲ ಕಲ್ಪಿಸ್ತಕ್ಕಂಥ ಆ ಒಂದು ಚಿತ್ರನಗರಿಯನ್ನು ಇವತ್ತು BJP ಅವರು ರಾಜಕೀಯ ಕಾರಣಗಳಿಗೋಸ್ಕರ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮೈಸೂರಿನ ಏನು ಈ ಅಕ್ಕಪಕ್ಕ ಜಿಲ್ಲೆಗಳಿದೆ, ಚಾಮರಾಜನಗರ ಇರ್ಬೋದು, ಕೊಡಗು ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಇವ್ರು ಯಾರೂ ಕೂಡ ಒಪ್ಕೊಳ್ತಕ್ಕಂಥ ವಿಚಾರ ಅಲ್ಲ. ಇವ್ರು ಯಾರೂ ಕ್ಷಮಿಸೋದಿಲ್ಲ BJP ಅವರ ಈ ಕೆಲಸಗಳನ್ನ. ಅವ್ರು ಈ ಕೆಲಸನ ಮಾಡಬಾರ್ದು. ಅಲ್ಲೂ ಎಲ್ಲರೂ ಎಲ್ಲ ಅಭಿಮಾನಿಗಳು ಎಲ್ಲ ಕಡೆ ಇರ್ತಾರೆ, ಆದರೆ ಚಿತ್ರನಗರಕ್ಕೆ ಬೇಕಾದಂಥ ಆ ಸ್ಥಳದಲ್ಲಿ ಅದನ್ನು ಮಾಡಬೇಕೇ ಹೊರತು ಇವರು ರಾಜಕೀಯ ಕಾರಣಕ್ಕೆ ಅಲ್ಲೆಲ್ಲೋ ಮಾಡ್ತೀನಿ ಇಲ್ಲೆಲ್ಲೋ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಈ ಭಾಗದ ಜನತೆಗೆ ಇವ್ರು ಮಾಡಿದಂಥ ದ್ರೋಹ ಆಗುತ್ತೆ. ಆ ರೀತಿ ಮಾಡ್ದೇ ಚಿತ್ರನಗರಿ ಇಲ್ಲಿ ಉಳ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಉಳಿಸ್ತಕ್ಕಂಥ ಕೆಲಸಗಳನ್ನ ಮಾಡಲಿ. ಮಾನ್ಯ ಯಡಿಯೂರಪ್ಪನವರು ಇದು ಮಧ್ಯೆ ಪ್ರವೇಶಿಸಿ ಇದನ್ನು ಇಲ್ಲೇ ಉಳಿಸ್ತಕ್ಕಂಥ ಕೆಲಸಗಳನ್ನ ಮಾಡಲಿ ಅಂತ ನಾವು ಒತ್ತಾಯ ಮಾಡ್ತೇವೆ. ಅದು ಮಾಡದೇ ಇದ್ದರೆ ನಾವು ಹೋರಾಟಕ್ಕೆ ಇಳಿಬೇಕಾದಂಥ ಅನಿವಾರ್ಯ ನಮಗೆ ಬರುತ್ತೆ. ದಯಮಾಡಿ ಚಿತ್ರನಗರನ ಮೈಸೂರಲ್ಲೇ ಉಳಿಸ್ಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ. ದಕ್ಷಿಣ ವಲಯ ಪೊಲೀಸ್ ವತಿಯಿಂದ ಜಿಲ್ಲಾ ಪೊಲೀಸ್ ಕಚೇರಿ ಸಭಾಂಗಣದಲ್ಲಿ ಒಂದು ದಿನದ ಜನಸ್ನೇಹಿ ಪೊಲೀಸ್ ಸೆಮಿನಾರ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬಳಿಕ ಕಾರ್ಯಕ್ರಮದ ಕುರಿತು ದಕ್ಷಿಣ ವಲಯ IGP ವಿಪುಲ್ ಕುಮಾರ್ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮೈಸೂರು ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ದುಷ್ಯಂತ್, ಚಾಮರಾಜನಗರ, ಕೊಡಗು ಮತ್ತು ಹಾಸನ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. We might be even doing a good job, still people find fault. ಅಖಿಲ ಭಾರತ ವಕೀಲರ ಒಕ್ಕೂಟದ 2 ದಿನಗಳ 8ನೇ ರಾಜ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಉದ್ಘಾಟಿಸಿದರು. ಬಳಿಕ AILU ನ ಅಧ್ಯಕ್ಷ ಅಭಿಕಾಶ್ ರಂಜನ್ ಭಟ್ಟಾಚಾರ್ಯ ರಾಜ್ಯ ಸಮ್ಮೇಳನದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ನೆನಪಿಸತಕ್ಕಂಥದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ. VR ಕೃಷ್ಣಯ್ಯರವರ ಆಶೀರ್ವಾದದೊಂದಿಗೆ ಈ ಸಂಸ್ಥೆ ಪ್ರಾರಂಭವಾಗಿ ಆಯೋಜಕರಾದ ನಾವು ಬೆಳಕರು ಕೂಡ ಅದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ವಕೀಲರು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಆಗಮಿಸುತ್ತಾರೆ. ಹಾಗೂ ಸಹ ಬೆಂಗಳೂರು ಮುಂಜಾನೆಯ ನಮಸ್ಕಾರಗಳು. ಎಂಟನೇ ರಾಜ್ಯ ಸಮ್ಮೇಳನದ ಸಮಾರಂಭದಲ್ಲಿ ನಾವೆಲ್ಲ ಪರ್ಸನ್ ಆಫ್ ರಿಸೆಪ್ಷನ್ ಕಮಿಟಿ ಆಫ್ ಅಂಡ್ ಫಾರ್ಮರ್ ಚೇರ್ಮನ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ ದ ಗ್ಯಾದರಿಂಗ್ ಅಂಡ್ ದ ಗೆಸ್ ಕೋಸ್ ಕಿನ್ನ ಆ ಕಿನ್ನ ಆ ಏ ಏ
ಕ್ಲೋಸ್ ಆಗಿಲ್ಲ. ಅಕ್ರಮ ಗಾಂಜಾ ಮಾರಾಟ, ಇಬ್ಬರ ಬಂಧನ. ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿ ಘಟನೆ. ಮಾಹಿತಿ ಮೇರೆಗೆ ಮಂಡಿ ಪೊಲೀಸರಿಂದ ದಾಳಿ. ಬಂಧಿತರಿಂದ 146 ಗ್ರಾಂ ಗಾಂಜಾ ಮತ್ತು ಹಣ ವಶ. ಮಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮನೆ ಬದಲಾಯಿಸಬಹುದು, ಮನಸ್ಸಲ್ಲ. ಸಿದ್ದರಾಮಯ್ಯ ನನಗೆ ಬಹಳ ಆಪ್ತರು, ನನಗೆ ಯಾರ ಮೇಲೆ ಮನಸ್ತಾಪ ಇಲ್ಲ. ಪಕ್ಷ ಬಿಟ್ಟರು ಮಾನವೀಯತೆ ಮರೆಯಲ್ಲ. ಸಿದ್ದು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ, ಬಿಜೆಪಿ ಶಾಸಕ ಬಿಸಿ ಪಾಟೀಲ್ ಹೇಳಿಕೆ. ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆಲುವು ಹಿನ್ನೆಲೆ, ಡಿಸೆಂಬರ್ 22ರ ಬಳಿಕ ಸಂಪುಟ ವಿಸ್ತರಣೆ. ಮಾತು ಕೊಟ್ಟಂತೆ ಎಲ್ಲರಿಗೂ ಮಂತ್ರಿಗಿರಿ, ನೂತನ ಶಾಸಕರಿಗೆ ಸಚಿವ ಸ್ಥಾನ ನಿಶ್ಚಿತ. ಸಿಎಂ ಯಡಿಯೂರಪ್ಪ ಸ್ಪಷ್ಟನೆ. ರೈಲ್ವೆ ಹಳಿಗೆ ಮೇಲ್ಸೆತುವೆ ನಿರ್ಮಾಣ ವಿಚಾರ. ರೈಲ್ವೆ ಸಚಿವರನ್ನು ಭೇಟಿ ಮಾಡಿದ ಸಂಸದೆ ಸುಮಲತಾ. ಕಾಮಗಾರಿ ಅನುಷ್ಠಾನ ಮಾಡುವಂತೆ ಮನವಿ. ಬಜೆಟ್ನಲ್ಲಿ ಅನುದಾನ ನೀಡುವಂತೆ ಒತ್ತಾಯ. ಭಯೋತ್ಪಾದಕರಿಂದ ನೈಜೀರಿಯಾದ ಸೇನಾ ಶಿಬಿರದ ಮೇಲೆ ದಾಳಿ. 71 ಯೋಧರು ಹುತಾತ್ಮ, 12 ಮಂದಿಗೆ ಗಾಯ. ಫಿರಂಗಿ ಬಾಂಬ್ಗಳಿಂದ ಏಕಾಏಕಿ ಕೃತ್ಯ. ಯುಕೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಯಗಳಿಸಿದ ಬೋರಿಸ್ ಜಾನ್ಸನ್. ಜಾನ್ಸನ್ ಗೆಲುವಿಗೆ ಪ್ರಧಾನಿ ಮೋದಿಯಿಂದ ಅಭಿನಂದನೆ. ಭಾರತ ಯುಕೆ ನಿಕಟ ಸಂಬಂಧಕ್ಕಾಗಿ ಒಟ್ಟಾಗಿ ಕೆಲಸ ಮಾಡೋಣ ಎಂದು ಮೋದಿ ಟ್ವೀಟ್. ತೀವ್ರ ಹದಗೆಟ್ಟ ಪಾಕ್ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಆರೋಗ್ಯ. ಮೆದುಳಿನಲ್ಲಿ ರಕ್ತ ಪರಿಚಲನೆ ಆಗದೆ ಹೆಪ್ಪುಗಟ್ಟಿರುವ ರಕ್ತ. ಲಂಡನ್ನಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ರವಾನೆ. ನ್ಯೂಯಾರ್ಕ್ನಲ್ಲಿ ಶೂಟೌಟ್. ಪೊಲೀಸ್ ಅಧಿಕಾರಿ ಸೇರಿ 6 ಮಂದಿ ಸಾವು. ನದಿ ತೀರದ ಮಳಿಗೆಯನ್ನು ಗುರಿಯಾಗಿಸಿಟ್ಟುಕೊಂಡು ದಾಳಿ. ಗುಂಡಿನ ಚಕಮಕಿಯಿಂದ ಬೆಚ್ಚಿಬಿದ್ದ ನ್ಯೂಯಾರ್ಕ್ ವಾಸಿಗಳು. ನೋಡಿದ್ರಲ್ಲ ಸುದ್ದಿಗಳ ಸುರಿಮಳೆ. ಮತ್ತೆ ಭೇಟಿಯಾಗೋಣ ಮುಂದಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ. ಅಲ್ಲಿ ತನಕ ನೋಡ್ತೀರಿ ಸಮರ ಟಿವಿ. ಜಸ್ಟ್ ಥಿಂಕ್ ಪಾಸಿಟಿವ್.